ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ 2023 ವರ್ಲ್ಡ್ ಕಪ್ನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಅದ್ಭುತವಾದಂಥ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಸೂಪರ್ ಆಗಿ ಪಂದ್ಯ ಗೆಲ್ತು. ಈ ರೀತಿಯಾಗಿ ಗೆಲ್ಲಬೇಕು ಅಂತಂದರೆ ಕೊನೆಯವರೆಗೂ ಹೋಗಬೇಕು ಪಂದ್ಯ. ಕಳೆದ ಪಂದ್ಯಗಳಾಗಿದ್ದು ಅದು ಮಜಾ ಬರಲಿಲ್ಲ, ಇವತ್ತಿನ ಪಂದ್ಯ ಮಜಾ, ಸಖತ್ ಮಜಾ. ಯಾವ್ರು ಗೆಲ್ತಾರೋ ಇವ್ರು ಗೆಲ್ತಾರೋ ಅಂತ ಸಖತ್ ಮಜಾ ಬಂತು. ನೀವು ಕೂಡ ನೋಡಿದೆ ಅಂದರೆ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಇಲ್ಲಿ ಗೆದ್ದ ನಂತರ ನಮ್ಮ ಭಾರತ ತಂಡದ ಮೇನ್ ಬೌಲರ್ ಸೆಮಿ ಅವರು ಇವತ್ತು ಒಂದು 5 ವಿಕೆಟ್ ತೆಗೆದ ನಂತರ ಮತ್ತೆ ಭಾರತ ವಿರಾಟ್ ಕೊಹ್ಲಿ ಬಗ್ಗೆ ಹಾಗೇನೇ ಭಾರತ ಬಗ್ಗೆ ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ. ಏನಾಡಿದ್ದಾರೆ ಬನ್ನಿ ಈ ವಿಡಿಯೋದಲ್ಲಿ ನಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ ಅಂದರೆ ವೀಡಿಯೋ ಕೊನೆವರೆಗೂ ನೋಡಿರಿ, ಲೈಕ್ ಕೊಡೋದಂತೂ ಮರಿಬೇಡಿ. ಸ್ನೇಹಿತರೆ ಸ್ನೇಹಿತರೆ ಮೊದಲಿಗೆ ಸ್ಕೋರ್ ಕಾರ್ಡ್ ನೋಡ್ಕೊಂಬರೋಣ. ಮೊದಲ ಬ್ಯಾಟ್ ಮಾಡಿದ ನ್ಯೂಜಿಲೆಂಡ್ ತಂಡ ನಿಗದಿತ 50 ಓವರ್ನಲ್ಲಿ 273 ರನ್ ಮಾಡ್ತಾರೆ. ಇದು ನೋಡ್ಬೋದು, ಡೇರಿಲ್ ಮಿಚೆಲ್ ಅವರು 130 ರನ್ ಮಾಡಿದ್ದಾರೆ. ಇಲ್ಲಿ ರವೀಂದ್ರ ಅಂದರೆ ರಂಚಿನ್ ರವೀಂದ್ರ ಅವ್ರಿಗೂ ಸಖತ್ತಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ. 75 ರನ್ ಅಮೋಘ ಕೊಡುಗೆ ಕೊಡ್ತಾರೆ. ಇವರು ಕರ್ನಾಟಕದವರು ಸ್ನೇಹಿತರೆ, ಇವರು ಕೂಡ ಭಾರತ ತಂಡದ ವಿರುದ್ಧ ಸಖತ್ತಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ರು. ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಸಂಕಷ್ಟ ಬಂದಿತ್ತು. ಒಂದು ಸಮಯದಲ್ಲಿ ನ್ಯೂಜಿಲೆಂಡ್ ತಂಡ ಒಂದು 200 ರನ್ಗೆ ಆಲ್ ಔಟ್ ಆಗ್ತಾರೆ ಅಂತ ಒಂದು ಸಂದರ್ಭದಲ್ಲಿ ರವೀಂದ್ರ ಜಡೇಜಾ ಅವರು ಸ್ಟಾರ್ಟ್ನಲ್ಲಿ ರಂಚಿನ್ ಅವ್ರಿಗೂ ವಿಕೆಟ್ ಅಂದರೆ ಕ್ಯಾಚ್ ಬಿಟ್ಟು ತಪ್ಪು ಮಾಡಿದ್ರು. ಅವರು ಆದ ನಂತರ ಅವರು 60 ರನ್ ಭಾರಿಸಿದ್ರು. ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಕಾಡಿದವರು ಎರಡು ಆಟಗಾರರು ಕಾಡಿದ್ದಾರೆ ಅಂದರೆ 273 ರನ್ಗೆ ಹೋಗಿಬಿಡ್ತಾರೆ. ಹಾಗೆಯೇ ಇದನ್ನು ಗುರಿಬೇನಂತೆ ನಮ್ಮ ಭಾರತ ತಂಡ ನಿಗದಿತ ಅಂದರೆ ಕೊನೆ ಓವರ್ ಇನ್ನೂ ಒಂದು ಓವರ್ ಬಾಕಿ ಇರುವಾಗಲೇ ಪಂದ್ಯ ಗೆಲ್ತಾರೆ. 4 ವಿಕೆಟ್ಗಳಿಂದ ಗೆಲ್ಲು ಪಡ್ತಾರೆ. ಕೊನೆಯಲ್ಲಿ ನೋಡ್ಬೋದು ವಿರಾಟ್ ಕೊಹ್ಲಿ ಒಂದು ದಾಖಲೆ ಒಂದು ಮಿಸ್ ಮಾಡ್ಕೋತಾರೆ, ಸಚಿನ್ ಅವರು ದಾಖಲೆ ಮಿಸ್ ಮಾಡ್ಕೋತಾರೆ. ಇದು ಶತಕ ಬರಬೇಕಾಗಿದ್ದು. 95 ರನ್ಗೆ ಒಂದು ವಿನಾಕಾರಣ ಶಾಟ್ ಹೊಡೆದು ಔಟ್ ಆಗ್ತಾರೆ. ಕೊನೆಯಲ್ಲಿ ಸಖತ್ತಾಗಿ ಜಡೇಜಾ ಅವರು ಹೆಲ್ಪ್ ಮಾಡ್ತಾ ಇದ್ರು. ಕೆ ಎಲ್ ರಾಹುಲ್ ಯಾವ ರೀತಿಯಾಗಿ ಹೆಲ್ಪ್ ಮಾಡಿದ್ರು ಅದೇ ರೀತಿಯಾಗಿ ಜಡೇಜಾ ಕೂಡ ಹೆಲ್ಪ್ ಮಾಡ್ತಾ ಇದ್ರು. ಅಲ್ಲಿಯೂ ಕೂಡ ವಿರಾಟ್ ಕೊಹ್ಲಿ ಔಟ್ ಆಗಿ 95 ರನ್ಗೆ ಔಟ್ ಆದ ನಂತರ ಮತ್ತೆ ಜಡೇಜಾ ಕೊನೆಯಲ್ಲಿ ಒಂದು ಬೌಂಡ್ರಿ ಹೊಡೆಯುವ ಮುಖಾಂತರ ಭಾರತ ತಂಡ ಗೆಲ್ಲಿಸ್ಕೊಟ್ರು. ಹಾಗೆಯೇ ರೋಹಿತ್ ಶರ್ಮಾ ಸಖತ್ತಾಗಿ ಬ್ಯಾಟಿಂಗ್ ಕೂಡ 44 ಬೌಂಡ್ರಿ ಮುಖಾಂತರ 46 ಮಾಡಿದ್ರು. ಸಖತ್ತಾಗಿ ಬ್ಯಾಟಿಂಗ್ನಿಂದ ನಾವು ಗೆದ್ವಿ. ಇಲ್ಲಿ ಮತ್ತೆ ದಾಖಲೆ ಬರೆದ್ರು, ಯಾರಾದರೂ ಸುಬ್ಮನ್ ಗಿಲ್ ಅವರು ದಾಖಲೆ ಬರೆದ್ರು ಅಂದರೆ 2000 ರನ್ ಪೂರೈಸಿದ ಮೊದಲ ಆಟಗಾರರಲ್ಲಿ 38ನೇ ಇನ್ನಿಂಗ್ಸ್ನಲ್ಲಿ ಮೊದಲ ಆಟಗಾರರಾಗ್ತಾರೆ. 2ನೇ ಹಸಿಮ್ ಅಮ್ಲ. ಇದನ್ನೆಲ್ಲ ಕಂಡು ಇಲ್ಲಿ ಮೊಹಮ್ಮದ್ ಶಮಿ ಏನು ಹೇಳ್ತಾರೆ ಅಂದರೆ ಭಾರತ ತಂಡದ ಪ್ರಮುಖ ಆಟಗಾರ ವಿರಾಟ್ ಕೊಹ್ಲಿ ಸ್ನೇಹಿತರೆ. ವಿರಾಟ್ ಕೊಹ್ಲಿ ಅವರು ಇವರು ಸಖತ್ತಾಗಿತ್ತು ಪಂದ್ಯ, ಸೋಲುವ ಪಂದ್ಯ ಗೆಲ್ಲಿಸ್ಕೊಟ್ರು. ಅದಕ್ಕಾಗಿ ನಾವು ಅವಾರ್ಡ್ ಅವರಿಗೆ ಕೊಡಬೇಕಾಗಿತ್ತು ಸ್ನೇಹಿತರೆ. ಮ್ಯಾನ್ ಆಫ್ ದಿ ಮ್ಯಾಚ್ ಅವರಿಗೆ ಬರಬೇಕಾಗಿತ್ತು, ನನಗೆ ಬಂತು. ನನಗಂತೂ ಬೇಜಾರಾಗ್ತಾ ಇದೆ ವಿರಾಟ್ ಕೊಹ್ಲಿ ಅವ್ರಿಗೆ ಬರಬೇಕಂತ ಅವರು ಯಾರು ಹೇಳ್ತಾರೆ, ಶಮಿ ಅವರು ಹೇಳ್ತಾರೆ. ಯಾಕಂದರೆ ಸಖತ್ತಾಗಿ ಬ್ಯಾಟಿಂಗ್ ಆಡಿ ಒಂದು ಅದ್ಭುತವಾದಂಥ ಒಂದು ಸಿಚುಯೇಷನಲ್ಲಿ ಅಂದರೆ ಪ್ರೆಷರ್ ಬಿದ್ದಾಗ ಅವರು ಬ್ಯಾಟಿಂಗ್ ಮಾಡಿ ಭಾರತ ತಂಡಕ್ಕೆ ಗೆಲುವು ತಂದು ಕೊಟ್ಟರು. 95 ರನ್ ಅಮೋಘ. ಕೊನೆಯಲ್ಲಿ ಕೆ ಎಲ್ ರಾಹುಲ್ ಸೂರ್ಯಕುಮಾರ್ ಔಟ್ ಆದಾಗ ನಾವು ಸೋಲ್ತೀವಿ ಅಂತ ಡಗೌಟ್ನಲ್ಲಿ ಕೂತ್ಕೊಂಡು ಒಂದು ಯೋಚನೆ ಬಂದಿತ್ತು. ಆದರೂ ಕೂಡ ಮತ್ತೆ ಜಡೇಜಾ ಸಖತ್ತಾಗಿ ಬ್ಯಾಟಿಂಗ್ ಸಾಥ್ ನೀಡಿದ್ರು ವಿರಾಟ್ ಕೊಹ್ಲಿ ಅವರಿಗೆ ನೀಡಿ ಪಾರ್ಟ್ನರ್ಶಿಪ್ ಕೂಡ 60 ಪ್ಲಸ್ ರನ್ ಮಾಡಿ ನಮ್ಮ ತಂಡಕ್ಕೆ ಗೆಲುವು ತಂದು ಕೊಟ್ಟರು. ವಿರಾಟ್ ಕೊಹ್ಲಿ ಅವರಿಗೆ ಈ ಅವಾರ್ಡು ಹೋಗಬೇಕಾಗಿತ್ತು. ಆ ವಿನಾಕಾರಣಕ್ಕೆ ನಮಗೆ ಬಂತು, ಅದು ಕೂಡ ಅವರಿಗೆ ಬರಬೇಕಂತ ಈ ರೀತಿಯಾಗಿ ಸೆಮಿ ಅವರು ಹೇಳ್ತಾ ಇದ್ದಾರೆ. ಏನಂತೀರಿ ಅಂದರೆ ಈ ಅವಾರ್ಡ್ ಸೆಮಿಗೆ ಬರಬೇಕಾಗಿತ್ತು ಅಥವಾ ವಿರಾಟ್ ಕೊಹ್ಲಿಗೆ ಬರಬೇಕೆಂಬುದು ಕೂಡ ಕಮಿಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಹೆಚ್ಚಿನ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ. ಸಿಗೊಂಡ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.